स्नेहितरे वेलकम टू विष्णुश्रेय चानल नानु सुमा अनेश नायक फ्रेंड्स यारादरू फस्ट टाइम नन्न वीडियोस नोड़ता इद्दरे दयविट्टु चानल सब्सक्राइब माड्कोळ्ळि नानु प्रेग्नेंसी बग्गे हागे डेलिवरी बग्गे माहितियन्न कोड्ता इर्तीनि थ्रू नन्न वीडियोस गळ मूलक हागेने निमगे ई वीडियो इष्ट आयितु अंद्रे लाइक माडि शेर माडि कमेंट माडि सो फ्रेंड्स इवत्तिन टापिक एनंत निमगे आग्ले गोत्तागिरुत्ते ई वर्षद अंद्रे 2021 र ಚಂದ್ರಗ್ರಹಣ ಹಾಗೇನೆ ಸೂರ್ಯಗ್ರಹಣ ಹಾಗೇನೆ ಈ ವರ್ಷದ ಗ್ರಹಣಗಳು ಎಷ್ಟಿದೆ ಅನ್ನೋದರ ಬಗ್ಗೆ ನಾನು ಈ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಬನ್ನಿ ಇನ್ನು ತಡ ಮಾಡೋದು ಬೇಡ ಇವತ್ತಿನ ಟಾಪಿಕ್ ಅನ್ನು ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷದಲ್ಲಿ ಅಂದರೆ 2021 ರಲ್ಲಿ ಟೋಟಲ್ ಆಗಿ 4 ಗ್ರಹಣಗಳಿವೆ 2 ಚಂದ್ರಗ್ರಹಣ ಹಾಗೇನೆ 2 ಸೂರ್ಯಗ್ರಹಣ ಸೊ ನಮಗೆ ಗೊತ್ತಿರೋ ತರ ಲಾಸ್ಟ್ ವೀಕ್ ಒಂದು ಗ್ರಹಣ ನಡೆಯಿತು ಮೇ 26ನೇ ತಾರೀಕು ನಡೆದು ಹೋಗಿದೆ ಈ ಗ್ರಹಣ ಇನ್ನು ನೆಕ್ಸ್ಟ್ ಬರುವಂತದ್ದು ಸೂರ್ಯಗ್ರಹಣ ಇದೆ ಸೊ ಕಂಪ್ಲೀಟ್ ಆಗಿ ಈ ಚಂದ್ರಗ್ರಹಣ ಹಾಗೇನೆ ಸೂರ್ಯಗ್ರಹಣ ಯಾವ ತಾರೀಕಲ್ಲಿ ಇದೆ ಹಾಗೇನೆ ಏನು ಟೈಮಿಂಗ್ಸ್ ಅಲ್ಲಿ ಇದೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋಸ್ ಮೂಲಕ ಮಾಹಿತಿ ಕೊಡ್ತೀನಿ ನಮಗೆ ಈಗಾಗಲೇ ಗೊತ್ತಿರೋ ತರ ಲಾಸ್ಟ್ ವೀಕ್ ಅಂದ್ರೆ ಮೇ 26th ಒಂದು ಗ್ರಹಣ ನಡೆದು ಹೋಗಿದೆ ಅದು ಚಂದ್ರ ಗ್ರಹಣ ಇನ್ನು ನೆಕ್ಸ್ಟ್ ಬರ್ತಾ ಇರುವಂತದ್ದು ಇದು ಸೂರ್ಯ ಗ್ರಹಣ ಇದಿರೋದು ಜೂನ್ ಮಂತ್ ಅಲ್ಲಿ 10ನೇ ತಾರೀಕು ಸೋ ಇದರ ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ 1 ಗಂಟೆ 42 ನಿಮಿಷಕ್ಕೆ ಇದು ಶುರುವಾಗುತ್ತೆ ಹಾಗೇನೆ 6 ಗಂಟೆ 41 ನಿಮಿಷಕ್ಕೆ ಇದು ಎಂಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಚಂದ್ರ ಗ್ರಹಣ ಯಾವ ತಾರೀಕಲ್ಲಿ ಇದೆ ಅಂತ ಹೇಳೋದಾದ್ರೆ ನವೆಂಬರ್ ಮಂತ್ ಅಲ್ಲಿ ಇದೆ 19ನೇ ತಾರೀಕು ಸಮಯ ಹೇಳೋದಾದ್ರೆ 3:15ಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇನೇ 6:23ಕ್ಕೆ ಇದು ಎಂಡ್ ಆಗುತ್ತೆ ಇದರ ಜೊತೆಗೆ ಇನ್ನು ನೆಕ್ಸ್ಟ್ ಸೂರ್ಯ ಗ್ರಹಣ ಯಾವ ತಾರೀಕಲ್ಲಿ ಇದೆ ಅಂತ ಹೇಳೋದಾದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಇರೋದು ಇದು ಇರೋದು 4ನೇ ತಾರೀಕಲ್ಲಿ ಇದೆ 2021 ರಲ್ಲಿ ಇನ್ನು ಟೈಮಿಂಗ್ಸ್ ಹೇಳೋದಾದ್ರೆ 10:59ಕ್ಕೆ ಇದು ಶುರುವಾಗುತ್ತೆ ಅಂದ್ರೆ ಸರಾಸರಿ 11 ಗಂಟೆಗೆ ಅಂತ ತಿಳ್ಕೊಳ್ಳಿ 11 ಗಂಟೆಗೆ ಇದು ಸ್ಟಾರ್ಟ್ ಆಗಿ 3:07ಕ್ಕೆ ಇದು ಎಂಡ್ ಆಗುತ್ತೆ ಸೋ ಫ್ರೆಂಡ್ಸ್ ನಾನು ಇಲ್ಲಿವರೆಗೆ ಎಷ್ಟು ಗ್ರಹಣಗಳಿದೆ ಈ ವರ್ಷದಲ್ಲಿ ಅಥವಾ ಯಾವ ಟೈಮ್ ಅಲ್ಲಿ ಇದೆ ಅನ್ನೋದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಗ್ರಹಣ ಅಂತಂದ್ರೇನೆ ಈ ಟೈಮ್ ಅಲ್ಲಿ ಹುಷಾರಾಗಿ ಇರಬೇಕಾಗಿರುವಂತಾರೆ ಪ್ರೆಗ್ನೆನ್ಸಿ ಅಲ್ಲಿ ಇರೋರು ಅಥವಾ ಪ್ರೆಗ್ನೆಂಟ್ ಆಗಿರುವಂತವರು ಸೋ ಈ ಟೈಮ್ ಅಲ್ಲಿ ಏನನ್ನ ಮಾಡಬಾರದು ಅಂತ ಹೇಳಿ ನಮ್ಮ ಹಿರಿಯರು ಅಥವಾ ಪುರಾತನ ಕಾಲದಲ್ಲಿ ಕೆಲವು ನಂಬಿಕೆಗಳನ್ನು ಈಗಲೂ ನಡೆಸ್ಕೊಂಡು ಬರ್ತಿದ್ದಾರೆ ಸೋ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಅನ್ನೋದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ ಆಗಿ ಹೇಳೋದಾದ್ರೆ ಅಡಿಗೆಯನ್ನ ಮಾಡಬಾರದು ಅಂತ ಹೇಳ್ತಾರೆ ಅಥವಾ ಈ ಗ್ರಹಣದ ಟೈಮ್ ಅಲ್ಲಿ ಯಾವುದೇ ರೀತಿಯ ತರಕಾರಿಗಳನ್ನು ಹೆಚ್ಚೋದು ಅಥವಾ ಬಟ್ಟೆಯನ್ನು ಸ್ಟಿಚ್ ಮಾಡೋದು ಈಗೆಲ್ಲ ಮಷಿನ್ ಎಲ್ಲ ಬಂದಿದೆ ಬಟ್ ಹಿಂದೆ ಎಲ್ಲ ಕೈಯಿಂದಾನೆ ಅಂದರೆ ಸೂಜಿ ದಾರದಿಂದಾನೆ ಹೊಲಿತಾ ಇದ್ರು ಸೊ ಈ ರೀತಿ ಹೊಲಿಬಾರದು ಹಾಗೇ ಗ್ರಹಣದ ಮುಂಚೆನೇ ಅಡಿಗೆಯನ್ನು ಮಾಡಿ ನಾವು ಊಟ ಮಾಡಿ ಕಂಪ್ಲೀಟಾಗಿ ಖಾಲಿ ಮಾಡಿರಬೇಕು ಅಂದರೆ ಗ್ರಹಣದ ಮುಂಚೆನೇ ಅಂದರೆ ಬೆಳಿಗ್ಗೆ ಇದ್ದರೆ ಒಂದು ಟೈಮಿಗೆ ಅಷ್ಟೇ ಅಡಿಗೆನ ಮಾಡಿ ನಾವು ತಿನ್ನಬೇಕು ಅಥವಾ ಮಧ್ಯಾಹ್ನ ಇದ್ದರೆ 2 ಟೈಮಿಗೆ ಅಷ್ಟೇ ಅಡಿಗೆನ ಮಾಡಿ ಗ್ರಹಣ ಶುರುವಾಗೋಕ್ಕೂ ಮುಂಚೆನೇ ತಿಂದು ಎಲ್ಲನೂ ಖಾಲಿ ಮಾಡಬೇಕು ಅಕಸ್ಮಾತಾಗಿ ಏನಾದರೂ ಉಳಿತು ಅಂತಂದರೆ ಅದನ್ನು ನಾವು ಮತ್ತೆ ಊಟ ಮಾಡಬಾರ್ದು ಅನ್ನೋ ಒಂದು ನಂಬಿಕೆ ಇದೆ ಇದು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆಗಿನ ಕಾಲದಲ್ಲೆಲ್ಲ ಫ್ರಿಜ್ ಆ ರೀತಿ ಏನು ಇರ್ತಾ ಇರಲಿಲ್ಲ ಹಾಗಾಗಿ ಇಡ್ತಾ ಇರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಎಲ್ಲ ಫ್ರಿಜ್ ಎಲ್ಲ ಇದೆ ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳೋದಾದರೆ ಗ್ರಹಣ ಅನ್ನೋದು ಒಂದು ನೆಗೆಟಿವಿಟಿ ಸೊ ಹಾಗಾಗಿ ನಾವು ನಮಗೆ ಗ್ರಹಣದ ದಿನ ಎಷ್ಟು ಬೇಕೋ ಅಷ್ಟು ಅಡುಗೆನ ಮಾಡಿ ತಿನ್ನೋದು ಒಳ್ಳೆಯದು ಸೊ ಅದು ನೆಗೆಟಿವಿಟಿ ಬಿದ್ದಿರುವಂತಹ ಉಳಿದಿರುವಂತಹ ಪದಾರ್ಥಗಳು ಅಥವಾ ಗ್ರಹಣದ ಟೈಮಲ್ಲಿ ಉಳಿದಿರುವಂತಹ ಆಹಾರ ಏನಿದೆ ಅದನ್ನು ಹಸುಗಳಿಗೂ ಹಾಕಬಾರ್ದು ಅಥವಾ ನಾಯಿಗಳಿಗೂ ಹಾಕಬಾರ್ದು ಅಂತ ಹೇಳಿ ಅಂತಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸರಿನೋ ನಂಗೆ ಗೊತ್ತಿಲ್ಲ ಬಟ್ ಇನ್ನೊಂದು ಮಾತು ಏನಪ್ಪ ಅಂತಂದರೆ ಆಹಾರನ ವೇಸ್ಟ್ ಮಾಡಬಾರ್ದು ಅಂಥೇಳಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಥವಾ ಆ ಫ್ರಿಜ್ಜಿಂದ ತೆಗೆದು ಓವೆನಲ್ಲಿ ಹಾಕಿ ಬಿಸಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಈ ಗ್ರಹಣ ಅನ್ನೋದೇ ನೆಗೆಟಿವಿಟಿ ಸೊ ಹಾಗಾಗಿ ಆ ಟೈಮಲ್ಲಿ ಅದರಲ್ಲೂ ನೀವು ಪ್ರೆಗ್ನೆನ್ಸಿ ಇರೋರು ಏನಿದ್ದೀರಾ ಆ ಟೈಮಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ ಊಟವನ್ನು ಮಾಡಿ ಉಳಿದಿರುವಂಥದ್ದನ್ನು ನೀವು ಅದನ್ನು ವೇಸ್ಟ್ ಮಾಡ್ತಿರೋ ಅಥವಾ ಅದನ್ನ ಉಳಿಸ್ಕೊಂಡು ತಿಂತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ನೀವು ಗ್ರಹಣ ಆದ ನಂತರ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಮನೆಯನ್ನು ಶುದ್ಧಿ ಮಾಡಿ ದೇವರ ರೂಮನ್ನು ಶುದ್ಧಿ ಮಾಡಿ ಅಂದರೆ ದೇವ್ರ ಫೋಟೋ ಗೀಟೋ ಎಲ್ಲ ಕ್ಲೀನ್ ಮಾಡಿ ಹೊಸದಾಗಿರುವಂಥದ್ದು ಅರಶಿನ ಕುಂಕುಮಗಳನ್ನೆಲ್ಲ ಹಾಕಿ ಹೂವುಗಳನ್ನೆಲ್ಲ ಹಾಕಿ ಅಂದರೆ ಫ್ರೆಶ್ ಆಗಿರುವಂಥದ್ದು ಗ್ರಹಣದ ನಂತರ ಗ್ರಹಣನೇ ನೆಗೆಟಿವಿಟಿ ಅಲ್ವಾ ಹಾಗಾಗಿ ಅದು ಕಳೆದ ನಂತರ ಕಂಪ್ಲೀಟಾಗಿ ಮನೆಯನ್ನು ಕ್ಲೀನ್ ಮಾಡಿ ಹಾಗೆಯೇ ನೀವು ಕೂಡ ಸ್ನಾನ ಮಾಡಿ ಆ ನಂತರನೇ ಹೊಸದಾಗಿ ಏನಾದರೂ ಆಹಾರವನ್ನು ಪ್ರಿಪೇರ್ ಮಾಡಿಕೊಂಡು ನಾವು ತಿನ್ನಬೇಕು ಅಂಥೇಳಿ ಒಂದು ಮಾತಿದೆ ಅಥವಾ ಮೂಢನಂಬಿಕೆ ಅಂತಲೂ ಅನ್ಬೋದು ಇದನ್ನು ಫಾಲೋ ಮಾಡೋರು ಮಾಡ್ತಿದ್ದಾರೆ ಮಾಡದಿರೋರು ಮಾಡ್ತಾ ಇಲ್ಲ ಸೊ ಮಾಡಬೇಕಾ ಬೇಡ ಅಂತ ಅಂತಂದರೆ
ನಮ್ಮ ಹಿರಿಕರು ಏನಾದರೂ ಒಂದು ಒಳ್ಳೆ ಏನಾದರೂ ಹೇಳಿದ್ದಾರೆ ಸಜೆಷನ್ ಅಂತಂದರೆ ಅದನ್ನು ಫಾಲೋ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಒಂದು ಗ್ರಹಣ ನಡೆಯುವಂಥದ್ದು ಒಂದು 5 ಅವರ್ ಅಥವಾ 4 ಅವರ್ ಈ ರೀತಿ ನಡೀತಾ ಇರುತ್ತೆ, ಅಥವಾ ಗ್ರಹಣ ನಡೆಯುವಂಥ ದಿನ ಹುಣ್ಣಿಮೆ ಇರುತ್ತೆ ಅಥವಾ ಅಮಾಸೆ ಇರುತ್ತೆ. ಸೊ 4 ಅವರ್ 5 ಅವರ್ ನಾವು ಮನೆಯಲ್ಲೇ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ನಾವು ಮನೆಯಲ್ಲಿದ್ದರೆ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಅಂಥೇಳಿ ಅವರು ಆವಾಗಿನ ಕಾಲದಲ್ಲಿ ಅವ್ರು ಹೇಳಿದ್ದಾರೆ ಅಂತಂದರೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮನೆಯಲ್ಲಿ ಅತ್ತೆ ಅಥವಾ ಅಮ್ಮ ಯಾರಾದರೂ ಹಿರಿಕರಿದ್ರೆ ಅವ್ರಿಗೂ ಒಂದು ಮಾತು ಕೇಳಿ ಫಾಲೋ ಮಾಡಬೇಕಾ ಮಾಡಬಾರ್ದಾ ಅಂಥೇಳಿ, ಓವರ್ ಸ್ಮಾರ್ಟಾಗಿ ಯೋಚನೆ ಮಾಡೋದು ಬೇಡ ಅಥವಾ ಕಂಪ್ಯೂಟರ್ ಕಾಲ 2020 ಈ ರೀತಿ ಎಲ್ಲ ಯೋಚನೆ ಮಾಡೋದು ಬೇಡ. 5 ಅವರ್ಸ್ ಇರೋದ್ರಿಂದ ನಮ್ಮ ಮಗು ಹೆಲ್ತಿಯಾಗಿರುತ್ತೆ, ಅಂಗವಿಕಲತೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಟೈಮಲ್ಲಿ ಡೈರೆಕ್ಟ್ ಸನ್ರೈಸ್ ಬಿತ್ತು ಅಂತಂದರೆ ನಿಮ್ಮ ಮಗು ಅಂಗವಿಕಲ ಆಗ್ಬೋದು ಅನ್ನೋದು ಮಾತಿದೆಯಲ್ವಾ. ಸೊ ಹಾಗಾಗಿ ಒಂದು 5 ಅವರ್ಸ್ ಮನೇಲೆ ಸೇಫ್ಟಿಯಾಗಿ ಇರಿ ಅಂತ ನಾನು ಹೇಳ್ತೀನಿ. ಇನ್ನು ಈ ಗ್ರಹಣದ ಟೈಮಲ್ಲಿ ಸೂರ್ಯಗ್ರಹಣ ಆಗಲಿ ಅಥವಾ ಚಂದ್ರಗ್ರಹಣದ ಟೈಮಲ್ಲಿ ಏನನ್ನು ಮಾಡಬೇಕು ಅಂತ ಹೇಳೋದಾದರೆ, ಜಾಸ್ತಿ ನಾವು ಆ ಟೈಮಲ್ಲಿ ದೇವರ ಭಕ್ತಿಗೀತೆಗಳನ್ನು ಕೇಳೋದು ಅಥವಾ ಪ್ರೇಯರ್ ಮಾಡೋದು ಈ ರೀತಿಯ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ನಾಲ್ಕು ಗೋಡೆಗಳ ಮಧ್ಯೆ ಕೂತು ಅಂದರೆ ಯಾವುದೇ ರೀತಿಯ ರೇಸ್ ನಮ್ಮ ಮೇಲೆ ಬೀಳಬಾರ್ದು. ಈ ರೀತಿ ಒಂದು ರೂಮಲ್ಲಿ ನಾವು ಕೂತ್ಕೊಂಡು ಕಿಟಕಿ ಬಾಗಲನ್ನು ಮುಚ್ಚಿ ನಾವು ಆ ಟೈಮನ್ನು ಅಂದರೆ ಬಂದಿರುವಂತಹ ಈ ಸೂರ್ಯಗ್ರಹಣದ 5 ಅವರ್ ಆಗಲಿ 4 ಅವರ್ ಆಗಲಿ ಈ ಟೈಮನ್ನು ನಾವು ಜಾಸ್ತಿ ದೇವರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಮಾಡಿದರೆ ನಮಗೆ ಒಳ್ಳೆಯದು ಅನ್ನೋದು ನನ್ನ ಒಂದು ನಂಬಿಕೆ. ಹಾಗೆಯೇ ಈ ಮಂತ್ರವಾದಿಗಳಾಗಲಿ ಅಥವಾ ಯಾವುದೇ ಗುರುಜಿಗಳಾಗಲಿ, ಈಗ ಟಿ ವಿಲಿ ಕೂತಿರ್ತಾರಲ್ಲ ಶಾಸ್ತ್ರಿಗಳಾಗಲಿ ಅವರು ಮತ್ತು ಬೇರೆ ಯಾರೇ ಆಗಲಿ, ಈ ಟೈಮಲ್ಲಿ ನಾವು ಜಾಸ್ತಿ ದೇವರ ಧ್ಯಾನ ಮಾಡೋದ್ರಿಂದ ನಾವು ಅಂದುಕೊಂಡಿರುವಂತಹ ಯಾವುದೇ ಕೆಲಸ ಆಗಲಿ ನೆರವೇರುತ್ತೆ ಅಂಥೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಆ ಟೈಮಲ್ಲಿ ಭಕ್ತಿಗೀತೆಗಳನ್ನು ಕೇಳೋದು ಅಥವಾ ಶ್ಲೋಕಗಳನ್ನು ಹೇಳ್ಕೊಳ್ಳೋದು, ದೇವ್ರ ಬಗ್ಗೆ ಯಾವ್ದಾದ್ರು ಬುಕ್ಗಳನ್ನು ಓದಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಸೊ ಈ ಒಳ್ಳೆ ಕೆಲಸಗಳನ್ನು ನಾವು ಈ ಟೈಮಲ್ಲಿ ಮಾಡೋದ್ರಿಂದ ಮಗುಗೂ ಹಾಗೆ ನಮಗೂ ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ಪ್ರೆಗ್ನೆನ್ಸಿಲಿ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆಯೇ ಕಮೆಂಟ್ ಮಾಡಬೇಕು, ಅದರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.